ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ನಟ ದರ್ಶನ್. 102 ದಿನಗಳ ಬಳಿಕ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸೋಮವಾರ ಜಾಮೀನು ಕುರಿತಾದಂತಹ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದೆ. ನ್ಯಾಯಮೂರ್ತಿಗಳಾದಂತಹ ಜೈಶಂಕರ್ ಪೀಠದಲ್ಲಿ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿದೆ. ಬಂಧನವಾಗಿ 102 ದಿನ ಕಳೆದ ಬಳಿಕ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ನಟ ದರ್ಶನ್. ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ A2 ಆರೋಪಿಯಾಗಿರುವಂತಹ ದರ್ಶನ್ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಟ ದರ್ಶನ್ ಯಾವಾಗ ಜಾಮೀನಿಗೆ ಅರ್ಜಿ ಹಾಕ್ತಾರೆ ಎನ್ನುವಂತ ಕುತೂಹಲ ಇತ್ತು. ಚಾರ್ಜ್ ಶೀಟ್ ಆಗಿತ್ತು, ಚಾರ್ಜ್ ಶೀಟ್ ಆಗಿದ್ರು ಕೂಡ ಯಾಕಿನ್ನು ಜಾಮೀನಿಗೆ ಅರ್ಜಿ ಹಾಕಿಲ್ಲ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿತ್ತು. ಆದ್ರೆ ಇದೀಗ ನಟ ದರ್ಶನ್ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಆ ಅರ್ಜಿ ಕುರಿತಾದಂತಹ ವಿಚಾರಣೆ ಸೋಮವಾರ ನ್ಯಾಯಮೂರ್ತಿಗಳ ಮುಂದೆ ಬರುವಂತಹ ಸಾಧ್ಯತೆಗಳು ಇದೆ. ಬಂಧನವಾಗಿ 102 ದಿನಗಳ ಕಾಲ ಜೈಲು ವಾಸವನ್ನ ಅನುಭವಿಸಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಜಾಮೀನಿಗೆ A2 ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಮುಂದೆ ಈ ಜಾಮೀನಿನ ಅರ್ಜಿ ವಿಚಾರಣೆ ಹೇಗೆ ನಡೆಯುತ್ತೆ ಎನ್ನುವಂತಹ ಕುತೂಹಲ ಇದೆ. ಜಾಮೀನು ಸಿಗುತ್ತಾ, ಅದಕ್ಕೆ ಸಾಕ್ಷಿಗಳು ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡುತ್ತೆ,